ಹಾಯ್ ಫ್ರೆಂಡ್ಸ್, ನಾನಿವತ್ತು ಅನ್ನದಿಂದ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಉಪ್ಪು, ನೀರು, ಅನ್ನ, ಮಿಕ್ಸರ್ ಜಾರ್. ನಾನೀಗ ಅನ್ನನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಸಾಕು. ನಾನೀಗ ಅನ್ನನ ಮಿಕ್ಸರ್ ಜಾರಿಗೆ ಹಾಕಿ ಅನ್ನ ನೀರು ಅದು ಮುಳುಗುವಷ್ಟು ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ಈಗ ರುಬ್ಕೊ ಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಅನ್ನಗೆ ರುಬ್ಕೊಂಡು ಬಂದಿದ್ದೀನಿ. ನನ್ನ ತಗೊಂಡಿರೋ ಅನ್ನದಲ್ಲಿ 2 ಜಾರ್ ಆಯಿತು. ಇಷ್ಟೇ ಹಿಟ್ಟು ಬಂತು ನೋಡಿ. ನೋಡಿ ನುಣ್ಣಗೆ ರುಬ್ಬಿದ್ದೀನಿ. ಈ ಹದದಲ್ಲಿದ್ದರೆ ಸಾಕೋದು. ಈಗ ಅದನ್ನು ಪ್ಲಾಸ್ಟಿಕ್ ಶೀಟ್ ಮೇಲೆ ಬಿಸಿಲಲ್ಲಿ ಒಣಗಿಸ್ಬೇಕು. ನಾನು ಅದಕ್ಕೆ ಓಮು, ಜೀರಿಗೆ ಏನೂ ಹಾಕಿಲ್ಲ. ನೀವು ಬೇಕಾದರೆ ಮಸಾಲೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಟೆರೆಸ್ ಮೇಲೆ ಬಂದು ಪ್ಲಾಸ್ಟಿಕ್ ಶೀಟ್ನ ಈ ರೀತಿ ಹಾಸ್ಕೊಂಡಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಮೋಡ ಇದೆ, ಒಣಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ನಾನು ಹಪ್ಪಳನ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಿಟ್ಟು ಈ ರೀತಿ ಬಿಟ್ಟಾಗ ಲಾಸ್ಟ್ ಡ್ರಾಪ್ ಗೆಸ್ ನಿಧಾನವಾಗಿ ಬರಬೇಕು. ಆ ರೀತಿ ಹಿಟ್ಟು ಹಿಟ್ಟಿನ ಹದ ಇರಬೇಕು. ಅದಿಲ್ಲ ಅಂದರೆ ಹಿಟ್ಟು ದಪ್ಪ ಆದರೆ ಒಡೆಯುತ್ತೆ, ತೆಳ್ಳಾದರೆ ಬಿಟ್ಟರೆ ತುಂಬ ತೆಳ್ಳಾಗಿ ಬರುತ್ತೆ. ಈಗ ನೋಡಿ ನಾನು ಬಿಡ್ತೀನಿ. ಈ ರೀತಿ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಹೀಗೆ ಮಾಡಬೇಕು. ಈಗ ಮತ್ತೊಂದು ಸ್ಪೂನ್ ತಗೋತಾ ಇದ್ದೀನಿ. ತುಂಬ ಗಾಳಿ ಇದೆ, ಹಾರ್ತಾ ಇದೆ, ಅದಕ್ಕೆ ಟೈಲ್ಸ್ ಪೀಸ್ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹರಡಬೇಕು. ಮತ್ತೆ ನೋಡಿ ಈ ರೀತಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಅಷ್ಟು ದೊಡ್ಡಕ್ಕೆ ಅದನ್ನು ಹರಗಬೇಕು. ರಾಶಿ ದಪ್ಪನೂ ಬೇಡ, ರಾಶಿ ತೆಳುವನೂ ಬೇಡ. ಹೀಗೆ ನಾನೆಲ್ಲ ಪ್ಲಾಸ್ಟಿಕಲ್ಲು ಎಲ್ಲ ಹಿಟ್ಟನ್ನು ಈ ರೀತಿಯೇ ಹಪ್ಪಳ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಮೊದಲನೇದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ರುಬ್ಬಿರೋ ಹಿಟ್ಟಲ್ಲಿ ಇಷ್ಟು ಹಪ್ಪಳ ಆಗಿದೆ. ಇದು ಕರಿದ ಮೇಲೆ ದೊಡ್ಡಾಗುತ್ತೆ. ಇದು ಹೀಗೆ ಬಿಸಿಲಲ್ಲಿ ಒಂದಿನ ಒಣಗಿಸಿ ಆಮೇಲೆ ಪ್ಲಾಸ್ಟಿಕ್ ತೆಗೆದು ಮತ್ತೆ 4 ದಿವಸ ಒಣಗಿಸಿ ಬಿಸಿಲಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ಮಾರನೇ ದಿನ ಬೆಳಗ್ಗೆ. ಅವತ್ತು ಮೋಡ ಇದ್ದಿದ್ದರಿಂದ ಇಷ್ಟಾಗಿ ಒಣಗಲಿಲ್ಲ, ಹಾಗೆ ಬಿಟ್ಟೆ, ಹಾಗೆ ಹೀಗೆ ಹರಗಿಟ್ಟಿದ್ದಿದೆ. ಈಗ ಬಿಡಿಸ್ತಾ ಇದ್ದೀನಿ. ನೋಡಿ ಬೆಳಗ್ಗೆ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಹೀಗೆ ಮಾಡಿ ಇದನ್ನು 4 ದಿವಸ ಇದು ಪ್ಲಾಸ್ಟಿಕ್ ಎಲ್ಲ ತೆಗೆದು ಬಿಡಿಸಿ ಈಗ 4 ದಿವಸ ಒಣಸಿ ಇಟ್ಕೋತೀನಿ. ನಾನು ಬಿಸಿಲಲ್ಲಿ ಒಣಗಿಸಿ 4 ದಿವಸ ಆಗಿದೆ, ಕರಿತಾ ಇದ್ದೀನಿ. ನೋಡಿ
ಎಷ್ಟು ದೊಡ್ಡಕ್ಕಾಗಿದೆ ಅಂತ ನೋಡಿ ಫ್ರೆಂಡ್ಸ್, ಎಷ್ಟು ವೈಟ್ ಇದೆ. ನಿಂಬೆ ಸೌಂಡ್ ಕೇಳ್ತಾ ಇದೆಯಾ? ಎಷ್ಟು ವೈಟಾಗಿ ಒಳ್ಳೆ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.